Italics, BLDE Road, Vijaipura. ಸೊಗಸಾದ ಉಡುಗೆಗಾಗಿ ಪುರುಷರ, ಮಹಿಳೆಯರ ಮತ್ತು ಮಕ್ಕಳ ಎಲ್ಲಾ ಸ್ಟೈಲಿಶ್ ಉಡುಗೆಗಳು ಈಗ ವಿಜಯಪುರದಲ್ಲಿ ಲಭ್ಯ. ಅಪ್ ಟು 10-50% ವರೆಗೂ ಡಿಸ್ಕೌಂಟ್ ಅನ್ನು ಪಡೆಯಿರಿ. ಹರಿಯ ತ್ವರೆ ಮಾಡಿ. ಮೆಟಾಲಿಕ್ಸ್ ಸೊಗಸಾದ ಉಡುಗೆಗಾಗಿ ಟೋಟಲಿ ಫ್ಯಾಮಿಲಿ ಡ್ರೆಸ್ ಮೆಟೀರಿಯಲ್ ಶೋರೂಮ್ ಬಿಸೈಡ್ ಗುಂಜ್ ಆಪೋಸಿಟ್ ಎಸ್ಎಸ್ ಕಾಂಪ್ಲೆಕ್ಸ್ ಬಿಎಲ್ಡಿ ರೋಡ್ ವಿಜಯಪುರ. ಆಪ್ ದೇಖ ರಹೇ ಹೈ ಬಿಜಾಪುರ್ ಸಮಯ ಮೈ ಆಪ್ಕೆ ಸಾಥ್ ಖಲೀಲ್ ಕಲಾದ್ಗಿ. बीजापुर में कर्नाटक राज्य उत्सव का जश्न. हर साल 1 नवंबर को कर्नाटक में कर्नाटक राज्य उत्सव मनाया जाता है. आज 1 नवंबर 2021 कर्नाटक में 66वां राज्य उत्सव हर्षोल्लास के साथ मनाया जा रहा है. इसी के चलते आज तारीखी शहर बीजापुर के अक महादेवी यूनिवर्सिटी परिसर में भी बीजापुर जिला प्रशासन की ओर से 66वां राज्य उत्सव मनाया गया. इस अवसर पर बीजापुर जिला उस्तुवारी मंत्री शशिकला ज्वल्ले ने ध्वजारोहण किया. इस मौके पर अलग अलग क्षेत्रों में उपलब्धि हासिल कर अपना नाम करने वाले कई लोगों को राज्य प्रशस्ति पत्र देकर सम्मानित किया गया, जिनमें से हमेशा सामाजिक कार्यों में आगे रहने वाले बीजापुर शहर निवासी कर्नाटक रक्षणा वेदिके के बीजापुर नगर अध्यक्ष फयाज कलादगी को भी बीजापुर जिला प्रशासन की ओर से राज्य प्रशस्ति पत्र से सम्मानित किया गया. इस अवसर पर बीजापुर जिला अधिकारी पी सुनील कुमार, बीजापुर जिला पुलिस वरिष्ठ अधिकारी HD आनंद कुमार, बीजापुर नगर विधायक बसन गौड़ा पाटिल यतनाड़, MLC अरुण शाहपुर, कई सरकारी अधिकारी, सियासी व सामाजिक लोगों के अलावा कन्नड़ प्रेमी लोग थे मौजूद. ನಮ್ಮೂರು ಮಂದಾರ ಭೂವಿ ಸಂಗೀತವನ್ನ ನಮ್ಮ ವಾದ್ಯದಲ್ಲಿ ನುಡಿಸ್ತಾ ಪಥ ಸಂಚಲನ ತಂಡಗಳ ವೀಕ್ಷಣೆ ಕನ್ನಡವನ್ನ ಪಾಲಿಸ್ತಾ ಇದ್ದಾರೆ. ನಮ್ಮ ಅನ್ನದ ಭಾಷೆ ಕನ್ನಡ. ಕವಾಯಿ ತಂಡಗಳ ವೀಕ್ಷಣೆ ಮಾನ್ಯ ಶ್ರೀ ಶಶಿಕಲಾ ಜೊಲ್ಲೆ. ತೋಟಗಾರಿಕಾ ಸಚಿವಾಲಯ ವಿಜಯಪುರ ಕರ್ನಾಟಕ ಸರ್ಕಾರ ಅವರನ್ನು ಕೂಡ ನಾನು ವೇದಿಕೆಗೆ ಆದರದಿಂದ ಆಹ್ವಾನಿಸ್ತಾ ಇದ್ದೇನೆ. ಮಾನ್ಯ ಶ್ರೀ ಅಶೋಕ್ ಎಸ್ ಅಲ್ಲಾಪುರ್ ಸಾಹೇಬರು, ಎಲ್ಲಪ್ಪ ಜುನಾ, ಲಕ್ಷ್ಮಣ್ ರಾವ್, ವಸಂತ್ ರಾವ್ ಪಟ್ನಿ, ಕುಮಾರಿ ಲಕ್ಷ್ಮೀ, ತೇಜಲ್ ಮಠ್, ಶ್ರೀ ವೀರಭದ್ರ ಕೂಡ ರಾಜ್ಯೋತ್ಸವದ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಬಾರಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಬಸವರಾಜ ಅಲ್ಲ ಬೊಮ್ಮಾಯಿ ಅವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂತ ಸಹೋದರಾದಂತ ಸುನೀಲ್ ಕುಮಾರ್ ಅವರು, ಈ ಒಂದು ರಾಜ್ಯೋತ್ಸವ ಪ್ರತಿ ವರ್ಷ ಒಂದೇ ದಿನ ಆಚರಣೆ ಆಗಬಾರದು, ಇದು ಪ್ರತಿ ನಿತ್ಯವೂ ಕೂಡ ರಾಜ್ಯೋತ್ಸವ ಆಚರಣೆ ಆಗಬೇಕು ಅನ್ನುವಂತ ದೃಷ್ಟಿಕೋನವನ್ನ ಇಟ್ಕೊಂಡು ಈ ತಿಂಗಳ ಕಳೆದ ತಿಂಗಳ 28ನೇ ತಾರೀಕು ನಮ್ಮ ಕನ್ನಡದ ಸುಮಧುರವಾದಂತ ಮೂರು ಹಾಡುಗಳನ್ನ ಆ ಮೂರು ಹಾಡುಗಳನ್ನ ಕೂಡ ಎಲ್ಲ ಕನ್ನಡಿಗರು ತಮ್ಮ ತಮ್ಮ ಸ್ಥಳಗಳಲ್ಲಿ ಹೇಳಬೇಕು ಅಂತ ಹೇಳಿ ಒಂದು ಆಹ್ವಾನವನ್ನ ಕೊಟ್ಟ. ನನಗೆ ಹೇಳೋದಕ್ಕೆ ಬಹಳಷ್ಟು ಖುಷಿ ಆಗ್ತದೆ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಹೇಳಿ ಇವತ್ತು ಬ್ಯಾಂಡ್ ಕೂಡ ನಮ್ಮ ಪೊಲೀಸ್ ಬ್ಯಾಂಡ್ ನವರು ಕೂಡ ಆ ಗೀತೆಯನ್ನ ಇವತ್ತು ಬಹಳಷ್ಟು ಸುಮಧುರವಾಗಿ ಅದನ್ನ ಹಾಡಿದ್ರು. ಈ ಆದೂರು ವೆಂಕಟರಾಯರಿಂದ ಮತ್ತು ಅವರ ಸಮಕಾಲೀನ ನಿಸ್ವಾರ್ಥ ಕನ್ನಡದ ಕಲಿಗಳ ತ್ಯಾಗ ಬಲಿದಾನ ಅಂತ ಸ್ಫೂರ್ತಿಯಿಂದ ವಿವಿಧ ಆಯಾಮಗಳಲ್ಲಿ ಪ್ರಕಟತೆ ಪಡೆದ ಕರ್ನಾಟಕ ಏಕೀಕರಣ ಚಳುವಳಿಯ ಪ್ರತಿಫಲವಾಗಿ ನಾವು ಇವತ್ತು November 1 1956 ಮೈಸೂರು ರಾಜ್ಯ ಎಂಬ ನಾಮಕರಣದೊಂದಿಗೆ ಕನ್ನಡ ನಾಡು ನುಡಿಯ ಏಕೀಕೃತವಾದ ಕನ್ನಡ ರಾಜ್ಯ ಅಸ್ತಿತ್ವಕ್ಕೆ ಬಂತು ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರುವಂತದ್ದು. ಭಾರತಕ್ಕೆ ಸ್ವತಂತ್ರ ಪ್ರಾಪ್ತಿಯಾದ ಮೊದಲಲ್ಲಿ ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಹಿತಾಸಕ್ತಿಗಳ ಚೌಕಟ್ಟಿನಲ್ಲಿ ಭಾಷಾವಾರು ಪ್ರಾಂತ್ಯಗಳು ರಚನೆ ಮತ್ತು ಪುನರ್ರಚನೆಯಂತಹ ಸೂಕ್ಷ್ಮ ಸಂವೇದಿ ವಿಷಯಗಳು ರಾಷ್ಟ್ರೀಯ ಮುನ್ನೆಲೆಗೆ ಬಂದು ಸಾಮಾಜಿಕ, ರಾಜಕೀಯ, ಸಾಹಿತ್ಯಿಕ, ಭಾವನಾತ್ಮಕ ಸಂಚಲ ಪಡೆದುಕೊಂಡು ಆಯಾ ಕ್ಷೇತ್ರಗಳ ಮುತ್ಸದ್ದಿಗಳಿಗೆ ಸವಾಲಿನ ಸಂಗತಿಗಳಾಗಿ ಮಾರ್ಪಟ್ಟಿದ್ದವು. ರಾಷ್ಟ್ರೀಯ ಸಾರ್ವಭೌಮತೆಯ ಪರಿಮಿತಿಯಲ್ಲಿ ಮತ್ತು ಸಂವಿಧಾನಾತ್ಮಕ ಅವಕಾಶಗಳ ಬೆಳಕಿನಲ್ಲಿ ಇಂತಹ ಸವಾಲುಗಳಿಗೆ ಪರಿಹಾರ ಕಂಡುಕೊಳ್ಳಲು ರಾಷ್ಟ್ರೀಯ ಸ್ತರದಲ್ಲಿ ಕಾಲಕಾಲಕ್ಕೆ ಸಂವಿಧಾನ
ಹೊರದೇಶದಲ್ಲಿ ಇರತಕ್ಕಂತ ಎಲ್ಲ ಕನ್ನಡಿಗರು ಕೂಡ ಒಂದೇ ಟೈಮ್ ಅಲ್ಲಿ ಸಾಮೂಹಿಕವಾಗಿ 20 ಲಕ್ಷ ಜನ ಈ ಗೀತೆಗಳನ್ನ ಇವತ್ತು ಹಾಡಿರುವಂತ ಇತಿಹಾಸ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಈ ವರ್ಷ ನೋಡ್ತೀವಿ ಅನ್ನೋದು ನಮ್ಮ ನಿಮ್ಮೆಲ್ಲರ ಒಂದು ಹೆಮ್ಮೆ ವಿಷಯ ಅಂತ ನಾನು ಇಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ಭಾರತಾಂಬೆಯ ಒಂದು ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಮತ್ತು ಬೌದ್ಧಿಕ ಸಾರ್ವಭೌಮತೆಯನ್ನು ಜಾಗತೀಕರಣಗೊಳಿಸಿ ವಿಶ್ವಮಾನ್ಯ ದಾರ್ಶನಿಕರೆನಿಸಿಕೊಂಡಿರುವಂತಹ ನಮ್ಮ ಹೆಮ್ಮೆಯ ಬುದ್ಧ ಬಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಬಸವಾದಿ ಪ್ರಮುಖರು ತೋರಿದ ದಾರಿಯಲ್ಲಿ ಸಾಗಿ ಬಂದ ನಮ್ಮ ಕನ್ನಡ ನಾಡು ಸಮಷ್ಟಿಯ ನಂಬಿಕೆಯನ್ನು ಇಟ್ಟು ದೇಶದ ರಾಷ್ಟ್ರೀಯತೆಗೆ ಮತ್ತು ಸರ್ವತೋಮುಖ ಅಭಿವೃದ್ಧಿಗೆ ನಿರ್ಣಾಯಕ ಕೊಡುಗೆಯನ್ನ ಇಲ್ಲಿವರೆಗೂ ಕೂಡ ನೀಡ್ತಾ ಬಂದಿರುವುದು ನಾವೆಲ್ಲರೂ ಕೂಡ ನೋಡ್ತಾ ಇದೀವಿ. ಕರ್ನಾಟಕ ಎಂದರೆ ಕಿರಣ, ಕೇಂದ್ರ ರಾಜು ಅಂತ ಹೇಳ್ತೀವಿ. ताज मोबाइल्स का दिवाली धमाका ऑफर. बीजापुर शहर में विश्वसनीय और ग्राहकों की बेहतरीन सेवाओं के लिए मशहूर ताज मोबाइल्स इस दिवाली आपके लिए लाया है नए और धमाकेदार ऑफर्स. दियों के इस त्योहार दीपावली में आकर्षक और शानदार डिजाइन के मोबाइल और एक्सेसरीज खरीदी कर इस दिवाली को बनाइए खास. हर नए मोबाइल की खरीदी पर पाए सरप्राइज गिफ्ट, तो देर किस बात की. एक बार अपने दोस्तों और परिवार के साथ ताज मोबाइल्स विजिट करके आकर्षक मोबाइल और एक्सेसरीज को अपना बनाएं. इनका पता है ताज मोबाइल्स, एसएस रोड, रतन मॉल कॉम्प्लेक्स, बीजापुर. मोबाइल नंबर 9916003827. जुड़े रहिएगा आपके अपने चैनल बीजापुर समय के साथ.